ಬೆಂಗಳೂರಿನ ಶಾಲೆಗಳಲ್ಲೂ ಕೂಡ ಜಲಕಂಟಕ ಆರಂಭ ಆಗಿದೆ. ಮೂಲಭೂತ ಸೌಕರ್ಯಗಳಿಗೆ ನೀರಿಲ್ಲದೆ ಶಾಲೆಗಳ ವಿದ್ಯಾರ್ಥಿಗಳು ಹೈರಾಣಾಗಿದ್ದಾರೆ. ಸರ್ಕಾರಿ ಖಾಸಗಿ ಶಾಲೆಗಳಿಗೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕುಡಿಯುವ ನೀರು, ಸ್ವಚ್ಛತೆ, ಶೌಚಾಲಯಗಳಿಗೆ ನೀರು ಬಳಸೋಕೆ ನೀರು ಸಿಗ್ತಾ ಇಲ್ಲ. ಶಾಲೆಗಳಿಗೆ ಸರಿಯಾಗಿ ನೀರು ಪೂರೈಕೆ ಮಾಡ್ತಾ ಇಲ್ಲ. BWSSP ಶಾಲೆಗಳಿಗೆ 3 ದಿನಕ್ಕೊಮ್ಮೆ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಕಾವೇರಿ ನೀರು ಬರ್ತಾ ಇಲ್ಲ. ಟ್ಯಾಂಕರ್ಗಳಿಗಂತೂ ಈ ಟ್ಯಾಂಕರ್ಗಳು ಕೈಗೆ ಎಟಕ್ತಾ ಇಲ್ಲ. ಶಾಲೆಗಳಿಗೆ ಸರಿಯಾಗಿ ನೀರು ಪೂರೈಕೆ ಮಾಡುವಂತೆ ಆಡಳಿತ ಮಂಡಳಿಯಿಂದ BWSSBಗೆ ಮನವಿಯನ್ನು ಕೂಡ ಮಾಡಲಾಗಿದೆ. ಖಾಸಗಿ ಶಾಲೆಗಳು ಇನ್ನು ಬೇಸಿಗೆ ರಜೆಯನ್ನು ಪ್ರಾರಂಭಿಸಿಲ್ಲ. ಪರೀಕ್ಷೆಗಳು ನಡೀತಾ ಇವೆ. ಶಾಲೆಗಳಿಗೆ ನೀರು ಪೂರೈಸುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ. ನಗರ ಪಟ್ಟಣಗಳಲ್ಲಿ ನೀರಿನ ಅಭಾವ ತುಂಬ ಜಾಸ್ತಿ ಆಗಿದೆ. ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶೌಚಾಲಯಕ್ಕೆ ಒಂದಷ್ಟು ಹೈಜಿನಿಕ್ ಮೆಷರ್ಸಿಗೆ ನೀರು ಬೇಕು. ಆದರೆ ಅದಕ್ಕೆ ನೀರೇ ಇಲ್ಲದೆ ಪರಿಸ್ಥಿತಿ ಉದ್ಭವ ಆಗಿದೆ. BWSSB ವಾರಗಟ್ಟಲೆ ನೀರನ್ನು ಬಿಡ್ತಾ ಇಲ್ಲ, ಬಿಟ್ಟರು 1 ಗಂಟೆಗಳ ಕಾಲ ಮಧ್ಯರಾತ್ರಿಗಳಲ್ಲಿ ಬಿಡ್ತಾ ಇದ್ದಾರೆ. ಅನೇಕ ಬೋರ್ವೆಲ್ಗಳು ಈಗಾಗಲೇ ಒಣಗಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಶಾಲೆ ನಡೀಲೇಬೇಕಾಗಿದೆ. ಯಾವುದೇ ಮಟ್ಟಕ್ಕೆ ಶಾಲೆಯನ್ನ ಆನ್ಲೈನು ಇತರೆ ಮಾರ್ಪಾಡು ಮಾಡೋಕ್ಕಾಗಲ್ಲ. ಪರೀಕ್ಷೆಯ ಸಂದರ್ಭ ಇನ್ನೊಂದು 15-20 ದಿನ ನಾವು ಏನೇ ಆದರೂ ಕೂಡ ಶಾಲೆಗಳು ನಡೆಸೇ ತೀರಬೇಕಾಗತ್ತೆ. ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಲ್ಲದೆ ಇರುತ್ತೆ, ಯಾಕೆಂದ್ರೆ ಅವರು ಮನೆಯಿಂದ ತರ್ತಾರೆ, ಆದರೆ ಶೌಚಾಲಯ ಇತರೆ ದಿನಕ್ಕೆ ಬೇಕಾಗಿರ್ತಕ್ಕಂಥ ನೀರು ಒದಗಿಸೋದು ಕಷ್ಟ ಸಾಧ್ಯವಾಗಿದೆ. ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ. ಇವತ್ತು ಏನು ಖಾಸಗಿ ಬೋರ್ವೆಲ್ಗಳು ಅವರ ಒಂದು ನಿಯಂತ್ರಣದಲ್ಲಿದೆ, ಮತ್ತೆ ಏನು ಟ್ಯಾಂಕರ್ಸ್ ಸರ್ಕಾರದ ನಿಯಂತ್ರಣದಲ್ಲಿದೆ. ಪ್ರಿಯಾರಿಟಿ ನಮ್ಮ ಬೇಡಿಕೆಯನ್ನ ಶಾಲೆಗಳಿಗೋಸ್ಕರ ಪ್ರಿಯಾರಿಟೈಸ್ ಮಾಡಿಬಿಟ್ಟು ಆ BWSSBಯಿಂದ ನಮಗೆ ನೀರನ್ನ ಒದಗಿಸೋ ಅಂತ ಕೆಲಸ ಆಗಬೇಕಾಗಿದೆ. ಇಲ್ಲವಾದಲ್ಲಿ ಎಲ್ಲೋ ಒಂದು ಕಡೆ ರೋಗ ರುಜಿನ ಹರಡೋ ಅಂತ ತಾಣ ಶಾಲೆ ಅಂದ್ರೆ ತಪ್ಪಾಗಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಈ ದಿಕ್ಕಲ್ಲಿ ಚಿಂತನೆ ಮಾಡಬೇಕು ಅಂತ ನಾವು ಮನವಿ ಮಾಡಲಿದ್ದೇವೆ. ನಗರ ಪಟ್ಟಣಗಳಲ್ಲಿ ನೀರಿನ ಅಭಾವ ತುಂಬಾ ಜಾಸ್ತಿ ಆಗಿದೆ. ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶೌಚಾಲಯಕ್ಕೆ ಒಂದಷ್ಟು ಹೈಜಿನಿಕ್ ಮೆಷರ್ಸ್ಗೆ ನೀರು ಬೇಕು. ಆದರೆ ಅದಕ್ಕೆ ನೀರೇ ಇಲ್ಲದೆ ಪರಿಸ್ಥಿತಿ ಉದ್ಭವ ಆಗಿದೆ. BWSSB ವಾರಗಟ್ಟಲೆ ನೀರನ್ನು ಬಿಡ್ತಾ ಇಲ್ಲ, ಬಿಟ್ಟರು 1 ಗಂಟೆಗಳ ಕಾಲ ಮಧ್ಯರಾತ್ರಿಗಳಲ್ಲಿ ಬಿಡ್ತಾ ಇದ್ದಾರೆ. ಅನೇಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.